ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಾ ಇರುವ ಪುಸ್ತಕ ನಾಡಿ ಮಿಡಿತದ ದಾರಿ. ಬರೆದವರು ಡಾಕ್ಟರ್ ಶಿವಾನಂದ ಕುಬ್ಸದ ಮುಧೋಳ. ವೈದ್ಯ ಲೋಕದ ಅನುಭವ ಕಥನಗಳು. ಅಂಕಣದ ಹೆಸರು ಮುಹೂರ್ತ ವ್ಯಾಧಿ ಅಂಟಿಸಿಕೊಂಡವರು. ಮುಹೂರ್ತ ವ್ಯಾಧಿ ಅಂಟಿಸಿಕೊಂಡವರು. ಮೂಲ ಮುಗಿಯೋ ತನಕ ಮುಟ್ಬ್ಯಾಡ್ರಿ. ಇದು ಸುಮಾರು 6 ವರ್ಷಗಳ ಹಿಂದೆ ಒಬ್ಬ ಸುಶಿಕ್ಷಿತ ವ್ಯಕ್ತಿ ತನ್ನ ಹೆಂಡತಿಯ ಸಿಸೇರಿಯನ್ಗಿಂತ ಮೊದಲು ನನಗೆ ಗದರುವಂತೆ ಹೇಳಿದ ಮಾತುಗಳು. ಅವಳು ಬಹಳ ವರ್ಷಗಳ ನಂತರ ಗರ್ಭಿಣಿ. ಮೊದಲನೆಯದು ಸಿಸೇರಿಯನ್ ಹೆರಿಗೆ 7 ವರ್ಷಗಳ ಹಿಂದೆ ಆಗಿತ್ತು. ಈ ಬಾರಿ ಬೇಗ ಗರ್ಭ ನಿಲ್ಲದ್ದರಿಂದ 108 ಕಡೆ ಔಷಧೋಪಚಾರ, ಹಲವಾರು ಗುಡಿ ಗುಂಡಾರಗಳ ಪ್ರದಕ್ಷಿಣೆ, ಪೂಜೆ, ವ್ರತ ಮೊದಲಾದವುಗಳನ್ನು ಪೂರೈಸಿದ ಮೇಲೆ ನಿಂತಿದ್ದು. ಈಗ ದಿನಗಳು ಮುಗಿದು ಅದಾಗಲೇ 1 ವಾರವಾಗಿತ್ತು. ಸಹಜ ಹೆರಿಗೆ ಸಾಧ್ಯವಿಲ್ಲದ ಸ್ಥಿತಿ. ಪರೀಕ್ಷೆ ಮಾಡಿ ನೋಡಿದಾಗ ಮಗುವಿನ ಎದೆಬಡಿತದಲ್ಲಿ ಏರಿಳಿತ ಇತ್ತು. ಮಗುವಿಗೆ ಪ್ರಾಣಾಪಾಯವಾಗುವ ಸಂಭವವಿತ್ತು. ಬೇಗ ಸಿಸೇರಿಯನ್ ಮಾಡಿದರೆ ಮಗು ಸುಸ್ಥಿತಿಯಲ್ಲಿ ಇರುತ್ತದೆ, ಇಲ್ಲವಾದರೆ ಮಗು ಸಾಯುತ್ತದೆ ಎಂದು ಅಥವಾ ಬುದ್ಧಿವಿಹೀನವಾಗುವ ಸಾಧ್ಯತೆಗಳಿವೆ ಇತ್ಯಾದಿ ವಿವರಣೆಗಳನ್ನೆಲ್ಲ ಯಾವುದೇ ಪರಿಣಾಮ ಬೀರಲಿಲ್ಲ. ಅಲ್ಲಿ ಇದ್ದವರು 3 ಜನ, ಗಂಡ, ಹೆಂಡತಿ, ಹೆಂಡತಿಯ ತಾಯಿ. ನಾನು ಅನೇಕ ಸಲ ಗಮನಿಸಿದ್ದೇನೆ, ಇಂಥ ಸಂದರ್ಭಗಳಲ್ಲಿ ಹೆಂಡತಿಯ ತಾಯಿಯೇ ಜೊತೆಗಿರುತ್ತಾಳೆ. ಗಂಡನ ತಾಯಿ ಆರಾಮವಾಗಿ ಮನೆಯಲ್ಲಿದ್ದು ಎಲ್ಲ ಮುಗಿದ ಮೇಲೆ ಅಧಿಕಾರ ಸ್ಥಾಪಿಸಲು ಮಾತ್ರ ಪ್ರತ್ಯಕ್ಷರಾಗುತ್ತಾರೆ ಅಥವಾ ಇವರು ತೆಗೆದುಕೊಂಡ ನಿರ್ಣಯಗಳನ್ನು ಟೀಕಿಸಲು ಹಾಜರಾಗುತ್ತಾರೆ. ಈಗ ಈ 3 ಜನರದು ಒಕ್ಕರಲಿನ ನಿರ್ಣಯ. ಈಗ ಸದ್ಯ ಮೂಲ ನಕ್ಷತ್ರ, ಅದು ಎರಡನೇ ಚರಣದಲ್ಲಿದೆ. ಅದು ಸರಿದು ಹೋಗುವವರೆಗೆ ಏನಾದರಾಗಲಿ ಆಪರೇಷನ್ ಬೇಡ. ನನ್ನದು ವಿಚಿತ್ರ ಸ್ಥಿತಿ. ಮಗುವಿನ ಸಂಕಟ ನನಗೆ ತಿಳಿಯುತ್ತಿದೆ. ಮಗುವಿಗೆ ಹೊಟ್ಟೆಯಲ್ಲಿ ಆಗುತ್ತಿರಬಹುದಾದ ಕಸಿವಿಸಿ, ಪ್ರಾಣಕ್ಕೆ ಅದು ಚಡಪಡಿಸುತ್ತಿರುವ ಸ್ಥಿತಿ ಎಲ್ಲ ವೇದ್ಯವಾಗುತ್ತಿದೆ. ಸರಿಯಾದ ವೇಳೆಗೆ ಸಹಜ ಹೆರಿಗೆ ಆಗದಿದ್ದರೆ ಹೊಕ್ಕಳು ಹುರಿಯ ಮುಖಾಂತರ ಮಗುವಿಗೆ ಹರಿಯುವ ರಕ್ತ ಪ್ರಮಾಣ ಕಡಿಮೆಯಾಗಿ ಮಗುವಿನ ಮೆದುಳಿಗೆ ಗ್ಲೂಕೋಸ್ ಮತ್ತು ಆಮ್ಲಜನಕ ದೊರೆಯುವುದಿಲ್ಲ. ಹೀಗಾಗಿ ಮೊದಲು ಪರಿಣಾಮವಾಗುವುದು ಮೆದುಳಿನ ಮೇಲೆ. ಆದರೆ ನನಗೇನು ಮಾಡಲು ಸಾಧ್ಯವಿರಲಿಲ್ಲ. ಅವರ ಅಪ್ಪಣೆ ಇಲ್ಲದೆ ನಾನೇನು ಮಾಡಲು ಸಾಧ್ಯ? ಯಾರೋ ಒಬ್ಬ ಜ್ಯೋತಿಷಿ ಮೂಲ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ತಂದೆಗೆ ಪ್ರಾಣಾಪಾಯವಾಗುತ್ತದೆ ಎಂದು ಅವರನ್ನು ನಂಬಿಸಿಬಿಟ್ಟಿದ್ದ. ಅವರು ಅದನ್ನು ಎಷ್ಟು ನಂಬಿದ್ದರೆಂದರೆ ನಾನು ಆಪರೇಷನ್ ಮಾಡಲೇಬೇಕು ಎಂದಾಗಲೆಲ್ಲ ಅವರು ಗಾಬರಿ ಪಟ್ಟುಕೊಂಡು ಒಬ್ಬರನ್ನೊಬ್ಬರು ನೋಡುತ್ತಾ ತಮ್ಮ ನಾಡಿ ತಾವೇ ಹಿಡಿದು ನೋಡಿಕೊಳ್ಳುವ ಸ್ಥಿತಿಯಲ್ಲಿದ್ದರು. ಈ ರೀತಿಯ ಜನರನ್ನು ಅನೇಕ ಬಾರಿ ನೋಡಿದ್ದೇನೆ. ಮುಹೂರ್ತಕ್ಕೆ ಸರಿಯಾಗಿ ಮಕ್ಕಳನ್ನು ಹಡೆಯಲು ಸಿಸೇರಿಯನ್ ಎಂಬ ಸುಲಭ ಸಾಧನ ದೊರೆತ ಮೇಲಂತೂ ಒಳ್ಳೆಯ ಮುಹೂರ್ತ, ಫ್ಯಾಷನೇಬಲ್ ದಿನಾಂಕಗಳನ್ನು ನೋಡಿಕೊಂಡು ಹೆರಿಗೆ ಮಾಡಿಸಿಕೊಳ್ಳುವವರ ಸಂಖ್ಯೆ ತುಂಬ ಹೆಚ್ಚಾಗಿದೆ. ಯಾವುದೇ ವೈದ್ಯಕೀಯ ಸಮಸ್ಯೆ ಇಲ್ಲದಂತಿದ್ದರೆ ಮತ್ತು ಸಿಸೇರಿಯನ್ ಅವಶ್ಯಕವಿದ್ದರೆ ನಾವು ಕೂಡ ಅವರ ವಿನಂತಿಯನ್ನು ಮಾನ್ಯ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ಅತಿರೇಕಗಳು ಆದದ್ದಿದೆ. ಒಂದು ಬಾರಿ ಒಬ್ಬರು ರಾತ್ರಿ 2 ಗಂಟೆ ಮುಹೂರ್ತ ತೆಗೆಸಿಕೊಂಡು ಬಂದಿದ್ದರು. ರಾತ್ರಿ ನಿಮ್ಮ ಮುಹೂರ್ತದ ಸಲುವಾಗಿ ನಿದ್ದೆಗೆಡಲು ನಾವು ನಮ್ಮ ಸಿಬ್ಬಂದಿ ಸಿದ್ಧರಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಹಾಗೆ ಮಾಡಲು ಸಾಧ್ಯ ಎಂದರೆ, ಏನ್ರಿ ಸರ್, ನಾವು ನಿಮ್ಮ ಕಾಯಂ ಪೇಷಂಟ್ ಆದ್ಯಾವು. ನಮ್ಮ ಮನೆಯಾಗ ಎಷ್ಟು ಆಪರೇಷನ್ ಆದರೂ ಎಲ್ಲ ನಿಮ್ಮ ಕಡೆಗೇನೆ ಮಾಡಿಸೀವಿ. ಇವತ್ತೊಂದು ರಾತ್ರಿ ನಮ್ಮ ಸಲುವಾಗಿ ನಿದ್ದೆಗೆಡೋದು ಆಗೋದಿಲ್ವೇನ್ರಿ, ಆಗೋದಿಲ್ಲೇನ್ರಿ ಅಂದಿದ್ದ. ಅವರ ವಿಚಿತ್ರ ತರ್ಕಗಳಿಗೆ ನಮ್ಮಲ್ಲಿ ಉತ್ತರಗಳಿರುವುದಿಲ್ಲ. ಅಪ್ಪಟ ನಾಸ್ತಿಕನು, ವೈಜ್ಞಾನಿಕವಾಗಿ ಚಿಂತಿಸುವವನು, ಸಾಮಾಜಿಕ ನಿಲುವುಗಳಿಗೆ ಬದ್ಧನಾದವನು, ಮಾನವೀಯತೆಯೇ ವೈದ್ಯಕೀಯ ಜೀವಾಳ ಎಂದು ಬಲವಾಗಿ ನಂಬಿದವನು ಆದ ನನಗೆ ಅವರ ಇವೆಲ್ಲ ವಿಚಾರಗಳು ಅಸಂಬದ್ಧವು, ತರ್ಕವಿಹೀನವು ಎನ್ನಿಸುತ್ತದೆ. ಹಾಗೇನಾದರೂ ಮುಹೂರ್ತಗಳಿಂದಲೇ ಒಳ್ಳೆಯ ಮಕ್ಕಳು ಜನಿಸುವಂತಿದ್ದರೆ ಅದೆಷ್ಟೋ ಒಳ್ಳೆಯದಿತ್ತು ಅನ್ನಿಸುತ್ತದೆ. ಆಗ ಬರೀ ಮಹಾತ್ಮರನ್ನು, ದೇಶಪ್ರೇಮಿಗಳನ್ನು, ಮಹಾಮಾನವ ಮಾತೆಯರನ್ನು ಪಡೆಯಲು ಸಾಧ್ಯವಾಗುತ್ತಿತ್ತೇನೋ. ಆ ಮಾತು ಬೇರೆ. ಮುಹೂರ್ತ ನೋಡಿ ಮಕ್ಕಳನ್ನು ಪಡೆಯುವವರು ಒಂದು ವರ್ಗವಾದರೆ, ಒಳ್ಳೆಯ ಮುಹೂರ್ತದಲ್ಲಿ ತಮ್ಮ ಹಿರಿಯರ ಪ್ರಾಣ ಹೋಗುವಂತೆ ಮಾಡಿರಿ ಎನ್ನುವರು ಇನ್ನೊಂದು ವಿಚಿತ್ರ ವರ್ಗ. ಮಾರಣಾಂತಿಕ ಸ್ಥಿತಿಯಲ್ಲಿದ್ದು ಕೃತಕ ಉಸಿರಾಟದ ಯಂತ್ರದಿಂದ ಜೀವ ಹಿಡಿದ ಹಿರಿಯರನ್ನು ಇಂಥದ್ದೇ ಗಳಿಗೆಯಲ್ಲಿ ಯಂತ್ರದಿಂದ ಬಿಡಿಸಿ ಪ್ರಾಣ ಹೋಗಲು ಸಹಕರಿಸುವಂತೆ ವಿನಂತಿ ಮಾಡುವ ಜನರೂ ಇದ್ದಾರೆ. ಅದು ಕೊಲೆಗೆ ಸಮನಾಗುತ್ತದೆ. ಅಲ್ಲದೆ ವೈದ್ಯಕೀಯದ ಮುಖ್ಯ ಉದ್ದೇಶ ಪ್ರಾಣ ರಕ್ಷಣೆ. ಹೀಗಾಗಿ ನಮಗೆ ಸಾಧ್ಯವಿಲ್ಲ ಎಂದರೆ ವೈದ್ಯೋಪದೇಶಕ್ಕೆ ವಿರುದ್ಧವಾಗಿ ಮನೆಗೆ ಕರೆದುಕೊಂಡು ಹೋಗಿ ಮುಹೂರ್ತಕ್ಕೆ ಸರಿಯಾಗಿ ಅವರನ್ನು ಬೀಳ್ಗೊಡುತ್ತಾರೆ. ಹಾಗೆ ಮಾಡಿ ಅವರನ್ನು ಸೀದಾ ಸ್ವರ್ಗಕ್ಕೆ ಕಳಿಸಿದೆವು ಎಂದು ಸಂತೋಷ ಪಡುತ್ತಾರೆ, ಖುಷಿ ಪಡುತ್ತಾರೆ. ಅಲ್ಲದೆ ಇಂತಿಂಥ ದಿನ ಸತ್ತರೆ ಜೀವಂತ ಇದ್ದ ಅವರ ನೆರೆಹೊರೆಯವರಿಗೆ ಇಂತಿಂಥ ಕಷ್ಟಗಳು ಬರುತ್ತವೆ ಎಂಬ ಒಂದು ಅಥೆಂಟಿಕ್ ಆದ ಲಿಸ್ಟನ್ನು ಇಟ್ಟುಕೊಂಡಿರುತ್ತಾರೆ. ಒಂದು ದಿನ ಒಬ್ಬ ಸಾಹೇಬ್ರ, ನಿಮ್ ಕೂಡ ಒಂದು ಸ್ವಲ್ಪ ಪ್ರೈವೇಟ್ ಮಾತಾಡೋದೈತ್ರಿ ಅಂದ. ನಾನು ನಮ್ಮ ಸಿಬ್ಬಂದಿಗಳನ್ನೆಲ್ಲ ಹೊರಗೆ ಕಳಿಸಿ ಏನು ಎನ್ನುವಂತೆ ನೋಡಿದೆ. ನನ್ನ ಕಡೆಗೆ ಸ್ವಲ್ಪವೇ ಬಾಗಿ ನನ್ನ ಕಿವಿಯಲ್ಲಿ ಹೇಳುವಂತೆ ಪಿಸುದನಿಯಲ್ಲಿ ಹೇಳಿದ, ಸರ್, ನಮ್ಮಪ್ಪಾಗ ಲಕ್ವಾ ಹೊಡೆದು ಬಹಳ ವರ್ಷ ಆಯ್ತ್ರಿ. ನಮಗೂ ಜ್ವಾಪಾನ ಮಾಡಿ ಸಾಕಾಗೈತಿ.
ಅವ ಅಂತೂ ಆರಾಮ ಆಗೋದಿಲ್ಲ ಅಂತ ನಮಗೆ ಗೊತ್ತಾಗೈತಿ. ನಾಳೆ ದಿನ ಭಾಳ ಚಲೋ ಆಯ್ತಂತ. ನೀವು ಸ್ವಲ್ಪ ನಮ್ಮ ಮನೆಗೆ ಬಂದು ಅವಾಗ ನಿದ್ದೆ ಇಂಜೆಕ್ಷನ್ ಕೊಟ್ಟು ಇಂಜೆಕ್ಷನ್ದ ಹೆಚ್ಚಾ ಡೋಸ್ ಕೊಟ್ಟು ಬಿಡ್ತೀರೇನ್ರಿ? ನನ್ನ ಸಿಟ್ಟು ನೆತ್ತಿಗೇರಿತು. ಅಲ್ಲದೆ ಅವನ ಮನಸ್ಥಿತಿಯ ಬಗ್ಗೆ ರೇಸಿಗೆಯೇ ಆಯಿತು. ಅವನನ್ನು ಗದರಿಸಿದೆ. ಅಲ್ಲದೆ ಬರೀ ಒಂದು ಎದೆ ಬಡಿತ, ಸ್ವಲ್ಪವೇ ಉಸಿರು ಇದ್ದರೂ ಬದುಕಿಸಲು ಪ್ರಯತ್ನಿಸುವ ನಮ್ಮ ವೃತ್ತಿಯ ಬಗ್ಗೆ ಹೇಳಿ ತಿಳಿದೆ. ಅವನಿಗದು ಪಥ್ಯವಾಗಲಿಲ್ಲ. ನಮ್ಮ ವೃತ್ತಿಯ ಬಗ್ಗೆ ತಿಳಿ ಹೇಳಿದೆ. ಅವನಿಗದು ಪಥ್ಯವಾಗಲಿಲ್ಲ. ಅವರಪ್ಪನನ್ನು ಒಳ್ಳೆಯ ಮುಹೂರ್ತದ ದಿನ ಮೇಲೆ ಕಳಿಸುವ ಬಗ್ಗೆ ಗಾಢವಾಗಿ ಚಿಂತಿಸುತ್ತಾ ಹೊರಟೇ ಬಿಟ್ಟ. ಈ ರೀತಿಯ ಮುಹೂರ್ತ ವ್ಯಾಧಿ ಅಂಟಿಸಿಕೊಂಡವರೊಡನೆ ವ್ಯವಹರಿಸುವುದು ಕಷ್ಟವಾಗುತ್ತದೆ. ಕೊನೆಯ ಪ್ರಯತ್ನವಾಗಿ ನಾನು ಮೂಲ ನಕ್ಷತ್ರದ ಬಗ್ಗೆ ಒಂದಿಷ್ಟು ಓದಿಕೊಂಡೆ. ನನ್ನ ಪರಿಚಯದ ಜ್ಯೋತಿಷಿಯೊಬ್ಬರಿಗೆ ಫೋನ್ ಮಾಡಿ ಹಲವು ವಿಷಯಗಳನ್ನು ತಿಳಿದುಕೊಂಡು ಅದರಲ್ಲಿರುವ ಧನಾತ್ಮಕ ವಿಷಯಗಳನ್ನು ಹೇಳಿ ಅವರ ಮನಸ್ಥಿತಿಯ ಮಟ್ಟಕ್ಕೆ ನನ್ನನ್ನು ಇಳಿಸಿಕೊಂಡು ಒಪ್ಪಿಸಲು ಪ್ರಯತ್ನಿಸಿದೆ. ಮೂಲದಲ್ಲೇ ಹುಟ್ಟಿದ ಎಷ್ಟೋ ಜನ ಏನನ್ನು ಸಾಧಿಸಿದ್ದಾರೆ. ಹಾಗೂ ಹೆಣ್ಣು ಹುಟ್ಟಿದರೆ ಮಾವನಿಲ್ಲದ ಮನೆ ಹುಡುಕಿದರಾಯಿತು, ಗಂಡು ಹುಟ್ಟಿದರೆ ಅವನು ಅತಿ ಜಾಣನಾಗುತ್ತಾನೆ ಇತ್ಯಾದಿಗಳೆಲ್ಲ ತಿಳಿ ಹೇಳಲು ಪ್ರಯತ್ನಿಸಿದೆ. ಅವರು ತಮ್ಮ ದೃಢ ನಿರ್ಧಾರದಿಂದ ಸರಿದಾಡಲೇ ಇಲ್ಲ. ಸುಮ್ಮನೆ ನನ್ನ ಮಾತು ನೋಡುತ್ತಾ ಕುಳಿತು ಬಿಟ್ಟರು. ಕೊನೆಗೂ ಅವರು ಸಿಜೇರಿಯನ್ಗೆ ಒಪ್ಪಿಗೆ ಕೊಡಲೇ ಇಲ್ಲ. ಅವರ ಹಠ ಗೆದ್ದಿತು. ನಾನು ಸೋಲನ್ನು ಒಪ್ಪಿಕೊಂಡೆ. ಮೂಢ ನಂಬಿಕೆಗಳು ಎಷ್ಟು ಆಳವಾಗಿ ನಮ್ಮ ಜನ ಮಾನಸದಲ್ಲಿ ಬೇರೂರಿವಿಯಲ್ಲ ಎನಿಸತೊಡಗಿತು. ಕೊನೆಗೆ ನಾನೇ ಕೇಳಿದೆ, ಯಾವಾಗ ಮುಗಿಯುತ್ತಿದೆ ಮೂಲ ಎಂದು. ರಾತ್ರಿ 2:30 ಅವನು ಶಾಂತನಾಗಿ ಆದರೆ ದೃಢವಾಗಿ ಹೇಳಿದೆ. ಹೊಟ್ಟೆಯೊಳಗೆ ಚಡಪಡಿಸುತ್ತಿದ್ದ ಮಗು ಇನ್ನು 8 ಗಂಟೆಗಳ ಕಾಲ ಕಾಯಬೇಕಲ್ಲ ಎನಿಸಿ ಆ ಮಗು ಮತ್ತಷ್ಟು ಒದ್ದಾಡುತ್ತಿರುವಂತೆ ಎನಿಸಿತು. ರಾತ್ರಿಯ ಸಿಜೇರಿಯನ್ ಮಾಡುವುದು ಎಂದು ನಿಶ್ಚಯ ಮಾಡಿದೆ. ಏಕೆಂದರೆ ಏನಾದರೂ ಮಾಡಿ ಆ ಮಗುವನ್ನು ಬದುಕಿಸುವ ಪ್ರಯತ್ನ ಮಾಡಬೇಕಿತ್ತು. ಸಾಧ್ಯವಾದಷ್ಟು ಬೇಗ ಮಗುವನ್ನು ಹೊರತರಬೇಕಿತ್ತು. ನಮ್ಮ ಅರವಳಿಕೆ ತಜ್ಞರನ್ನು ವಿನಂತಿಸಿ ರಾತ್ರಿ ಆಪರೇಷನ್ ಮಾಡಿದೆ. 2.5 kg ತೂಗುವ ಮುದ್ದಾದ ಹೆಣ್ಣು ಮಗು, ಆದರೆ ಕೈಕಾಲು ಆಡಿಸುತ್ತಿಲ್ಲ, ನಿಶಕ್ತವಾಗಿದೆ. ತಾಯಿಯ ಗರ್ಭದಲ್ಲಿ ಮಲ ವಿಸರ್ಜನೆ ಮಾಡಿದೆ, ಅಳುತ್ತಿಲ್ಲ, ಉಸಿರಾಡುತ್ತಿಲ್ಲ, ಎದೆ ಬಡಿತ ಕ್ಷೀಣವಾಗಿದೆ. ತುರ್ತು ಇಂಜೆಕ್ಷನ್ಗಳನ್ನು ಕೊಟ್ಟು ಶ್ವಾಸನಾಳದಲ್ಲಿ ಕೊಳವೆ ಹಾಕಿ ಪ್ರಾಣವಾಯು ನೀಡುತ್ತಾ ಕೃತಕ ಉಸಿರಾಡಕೊಡುತ್ತಾ ಮಕ್ಕಳ ವೈದ್ಯರೆಡೆಗೆ ಸಾಗಿಸಿದೆವು. ನಾವು ಶಸ್ತ್ರಚಿಕಿತ್ಸೆ ಮುಗಿಸಿ ಹೊರಬಂದಾಗ 4:00. ನನಗೆ ಅವರ ಮುಖ ನೋಡುವ ಮನಸ್ಸಾಗಲಿಲ್ಲ, ಹಾಗೆ ಮನೆಗೆ ಬಂದೆ. ಬೆಳಿಗ್ಗೆ ರೌಂಡ್ಸ್ಗೆ ಹೋದಾಗ ನೋಡಿದರೆ ನನಗೆ ಆಶ್ಚರ್ಯ. ಅವರು ಸಂತೋಷವಾಗಿದ್ದಾರೆ, ನಮ್ಮ ಜೀವ ಉಳಿಯುತ್ತೆಂದು. ಅದು ಅಲ್ಲದೆ ಮಗು ಜೀವಂತ ಉಳಿದಿದೆಯಲ್ಲ. ಆದರೆ ಮಗುವಿನ ಬುದ್ಧಿಶಕ್ತಿ ಕಡಿಮೆ ಆಗಬಹುದೇನೋ ಎನ್ನುವ ಆತಂಕ ನನ್ನಲ್ಲಿ ಉಳಿದುಕೊಂಡು ಬಿಟ್ಟಿತ್ತು. ಅಲ್ಲಿಂದ ಮುಂದೆ 2 ಬೇಕಾಯಿತು. ಮಕ್ಕಳ ವೈದ್ಯರ ICU ಹೊರಬರಬೇಕಾದ ಅದಾದ 2 ನಂತರ ಬೇರೆ ಯಾವುದೋ ರೋಗಕ್ಕೆ ಚಿಕಿತ್ಸೆ ಪಡೆಯಲು ನಮ್ಮ ಆಸ್ಪತ್ರೆಗೆ ಬಂದಿದ್ದರು. ನೋಡಿದರೆ ಅವರ ಮಡಿಲಲ್ಲಿ ಅದೇ ಮಗು, ನೋಡಲು ತುಂಬಾ ಚಂದ, ಆದರೆ ಕೊಂಡಿದೆ. ಶೂನ್ಯದತ್ತ ದೃಷ್ಟಿ ನೆಟ್ಟು ಧ್ವನಿ ಮಾಡಿದರೆ ಕರೆದರೆ ನಮ್ಮತ್ತ ನೋಡುತ್ತಿಲ್ಲ. ತಾಯಿ ಏನೋ ಮಗುವಿನ ಅಂದ ಚಂದ ನೋಡಿ ಆನಂದ ಪಡುತ್ತಿದ್ದಳು. ಆದರೆ ನನಗೆ ಮಾತ್ರ ಮುಂದೊಂದು ದಿನ ತನ್ನ ಕಾರ್ಯವನ್ನು ತಾನೇ ಮಾಡಿಕೊಳ್ಳದ, ತನ್ನ ಬಟ್ಟೆಗಳನ್ನು ತಾನೇ ತೊಡದ, ತನ್ನ ತಲೆಯನ್ನು ತಾನೇ ಬಾಚಿಕೊಳ್ಳದ, ಜಗತ್ತಿನ ಪರಿವೇ ಇಲ್ಲದೆ ಎತ್ತಲು ನೋಡಿ ನಗುವ, ಎಲ್ಲೆಂದರಲ್ಲೇ ಮಲಮೂತ್ರ ವಿಸರ್ಜನೆ ಮಾಡುವ, ಕುಟುಂಬಕ್ಕೂ ಸಮಾಜಕ್ಕೂ ಹೊರೆಯಾಗಿ ಪ್ರಾಣಿಯಂತೆ ಬದುಕುವ ಬುದ್ಧಿಮಾಂದ್ಯ ಹುಡುಗಿಯ ಒಬ್ಬಳ ಚಿತ್ರ ಕಣ್ಮುಂದೆ ಬಂದು ಮನಸ್ಸು ಮ್ಲಾನವಾಯಿತು. ನಮ್ಮ ಪ್ರೊಫೆಸರ್ ಒಬ್ಬರು ಹೇಳುತ್ತಿದ್ದ ಮಾತು ನೆನಪಾಯಿತು. ಇಂಥ ಮಕ್ಕಳು ಹುಟ್ಟಿದಾಗ ಏನೇ ಆಗಲಿ ಈ ಮಗುವನ್ನು ಬದುಕಿಸಿ ಕುಡಿ ಎಂದು ಅಂಗಲಾಚುತ್ತಾರೆ. ಬೆಳೆದು ದೊಡ್ಡವರಾಗಿ ಬುದ್ಧಿಮಾಂದ್ಯರಾಗಿ ಕುಟುಂಬಕ್ಕೆ ಹೊರೆಯಾದಾಗ ಏನಾದರಾಗಲಿ ಇದನ್ನು ಮುಗಿಸಿ ಬಿಡಿ ಎನ್ನುತ್ತಾರೆ. ಆ ಹುಡುಗಿಗೆ ಅವರ ತಂದೆ ತಾಯಿಯರು ಮೂಲ ಆದರು, ಅವರಿಗೆ ಇವಳು ಮೂಲ ಆದಳು ಅರ್ಥವಾಗಲಿಲ್ಲ. ಮುಂದಿನ ಪೇಷಂಟನ್ನು ಹೊರಗೆ ಬರಲು ತಿಳಿಸಿ. ನಮಸ್ಕಾರ. ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ. ಅಲ್ಲಿವರೆಗೆ ಪ್ರೀತಿ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.